ಗನ್ ಶಾಪ್ಗಳಲ್ಲಿ ಅದ್ಯಾವ ರೀತಿ ಅಕ್ರಮ ಗನ್ಗಳು ಬಿಕರಿ ಆಗ್ತಾ ಇವೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ಈಗ ಗನ್ಗಳ ಡೀಲಿಂಗ್ನಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದ್ದ ಮತ್ತೊಬ್ಬ ಬಿಗ್ ಡೀಲರ್ ಕವರ್ ಸ್ಟೋರಿ ಖೆಡ್ಡಾಗ್ ಬೀಳ್ತಾನೆ. ಕವರ್ ಸ್ಟೋರಿಯ ಆ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ರಾಜಧಾನಿಯ ಎರಡು ಪ್ರತಿಷ್ಠಿತ ಆರ್ಮೋರಿಗಳಲ್ಲಿ ಲೈಸೆನ್ಸ್ ಇಲ್ಲದಿದ್ರೂ ಅದು ಹೇಗೆ ಗನ್ಗಳನ್ನ ಮಾರಾಟ ಮಾಡ್ತಾರೆ ಅಂತ ನಾವು ಮತ್ತಷ್ಟು ಮುಂದುವರಿಸಿದಾಗ ಬೆಂಗಳೂರಿನಲ್ಲಿ ಸಾಕಷ್ಟು ಗನ್ ಡೀಲರ್ಗಳು ನಮ್ಮ ಕೆಡ್ಡಾಗೆ ಬೀಳ್ತಾರೆ. ಸಿನಿಮಾ ಶೂಟಿಂಗ್ ಫೈರ್ ಆರ್ಮ್ಸ್ ಗಳನ್ನ ಸಪ್ಲೈ ಮಾಡೋ ನೆಪದಲ್ಲೂ ಗನ್ಗಳು ನಮಗೆ ಇಲ್ಲೀಗಲ್ ಆಗಿ ಸಿಗುತ್ತವೆ ಅನ್ನೋದು ಗೊತ್ತಾಗಿದ್ದು ತಬ್ರೇಜ್ ಅಹಮದ್ ಎಂಬ ಗನ್ ಡೀಲರ್ ಕವರ್ ಸ್ಟೋರಿಯ ಬಲೆಗೆ ಬಿದ್ದಾಗ್ಲೇ ಇಲ್ಲಿಗಲ್ ಆಗಿ ಕೆಲವರಿಗೆ ಕೊಟ್ಬಿಡ್ತಾರೆ, ರೌಂಡ್ಸ್ ಕೊಡ್ತಾರೆ. ಯಾಕೆಂದ್ರೆ ಅವರು ಇಲ್ಲಿಗಲ್ ಆಗಿ ತರ್ತಾರೆ, ಇಲ್ಲಿಗಲ್ ಆಗಿ ರೌಂಡ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಈಗ ಬುಕ್ನಲ್ಲಿ ಎಷ್ಟು ರೌಂಡ್ಸ್ ಇದೆ ಅಷ್ಟೇ ರೌಂಡ್ಸ್ ಅವರ ಸ್ಟಾಕ್ನಲ್ಲಿ ಇರಬೇಕು, ಮತ್ತು ಅದೇ ಥರ ಗನ್ಗಳು ಅವ್ರ ಹತ್ರ ಇರೋ ಲೈಸೆನ್ಸ್ ಗನ್ಗಳೇ ಅಲ್ಲಿ ರಿಜಿಸ್ಟರ್ಡ್ ಇರೋದಿಲ್ಲ. ಸಿನಿಮಾ ಶೂಟಿಂಗ್ನಲ್ಲಿ ಬಳಸೋ ಗನ್ಗಳಿಗೂ ಕಡ್ಡಾಯವಾಗಿ ಲೈಸೆನ್ಸ್ ಬೇಕು. ಈ ಮಾಹಿತಿಯನ್ನ ಖಚಿತಪಡಿಸಿಕೊಂಡ ಬಳಿಕವೇ ನಾವು ಆ ಗನ್ ಡೀಲರ್ ತಬ್ರೇಜ್ ಬಳಿ ಹೋಗಿ ನಮಗೆರಡು ಗನ್ಗಳು ಬೇಕು ಅಂತ ನಾವು ನಮ್ಮ ವ್ಯವಹಾರ ಆರಂಭಿಸಿದ್ವಿ. ಗೊತ್ತಿಲ್ಲದ ಮನುಷ್ಯನಿಗೆ ನೀವು ಮುಂದ್ಗಡೆ ನಿಂತ್ಕೊಂಡು ಫೈರ್ ಮಾಡಿದ್ರೆ ಬುಲೆಟ್ ಫೈರ್ ಆಯ್ತು, ಸೌಂಡ್ ಬಂತು, ಬುಲೆಟ್ ಎಕ್ಸಿಟ್ ಆಯ್ತು. ಎಂಥವ್ ಇದ್ರು ಏನ್ ಮಾಡ್ತಾನೆ, ಇರೋ ಬರೋದೆಲ್ಲ ಕೊಟ್ಬಿಟ್ಟು ಹೋಗ್ತಾ ಇರ್ತಾನೆ. ಯಸ್, ಈತ ಹೇಳ್ತಿರೋದು 100% ಸತ್ಯ. ಬೆಂಗಳೂರು ಪಾತಕ ಲೋಕದಲ್ಲಿ ಈ ಮಾದರಿಯ ಗನ್ಗಳು ಈಗ ಕಾಲಿಟ್ಟಿವೆ. ತಬ್ರೇಜ್ ಜೊತೆ ನಮ್ಮ ಮಾತು ಮುಂದುವರಿಯುತ್ತಿದ್ದಂತೆ ಆತನ ಇಲ್ಲೀಗಲ್ ವ್ಯವಹಾರದ ಬಗ್ಗೆಯೂ ನಮಗೆ ಬಾಯಿ ಬಿಡ್ತಾನೆ. ಯಾರು ಲೀಗಲ್ ಆಗಿ ಯಾರು ಮಾಡ್ತಾ ಇಲ್ಲ, ಎಲ್ಲ ಇಲ್ಲಿಗಲ್. ಏನು ಕೊಡ್ತಾರೆ ನಿಮ್ಗೆ ಲೈಸೆನ್ಸ್? ಇವಾಗ ನನಗೆ ಹೇಳಿದ್ರೆ ನನ್ನ ಹತ್ರ ಲೈಸೆನ್ಸ್ ಇಲ್ಲ ಸರ್, ನನ್ನ ಹತ್ರ ಲೈಸೆನ್ಸ್ ಇಲ್ಲ, ಆದ್ರೆ ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ. ಎಂಥವರಿಗೆ ಬೇಕಾದರೂ ಉತ್ತರ ಕೊಡಬಲ್ಲ ಶಕ್ತಿ ಇದೆ ಬಿಡಿ ಮಿಸ್ಟರ್ ತಬ್ರೇಜ್. ಇಲ್ಲದಿದ್ದಲ್ಲಿ ಕಾನೂನು ಬಾಹಿರವಾಗಿ ಇಷ್ಟೊಂದು ರಾಜಾರೋಷವಾಗಿ ಗನ್ ಡೀಲಿಂಗ್ ವ್ಯವಹಾರ ನೀನು ಮಾಡ್ತಿರ್ಲಿಲ್ಲ. ಬೆಂಗಳೂರಿನ ದೊಡ್ಡ ದೊಡ್ಡ ಸ್ಟಾರ್ಗಳ ಬಳಿ ಈ ಪಿಸ್ತೂಲ್ಗಳಿವೆ ಅನ್ನೋದನ್ನ ಬಹಿರಂಗಪಡಿಸಿದ ತಬ್ರೇಜ್ ನಮ್ಮ ಜೊತೆ 70,000 ರೂಪಾಯಿಗೆ ಒಂದು ಪಿಸ್ತೂಲ್ನಂತೆ ವ್ಯವಹಾರಕ್ಕೆ ಇಳಿತಾನೆ. ಬಾಂಬೆಯಿಂದ ಇನ್ನೊಂದು ವಾರದಲ್ಲಿ ಪಿಸ್ತೂಲ್ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ತಬ್ರೇಜ್ ನಮಗೆ ಕೊಟ್ಟ ಆ ಇನ್ಫಾರ್ಮೇಶನ್ ಅನ್ನ ನಾವು ನೇರವಾಗಿ ಸಿಸಿಬಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಅವು ಅಪಾಯಕಾರಿ ಪಿಸ್ತೂಲ್ಗಳು. ಕಾರ್ಟ್ರೇಜ್ ಬದಲಾದ್ರೆ ಏನಾಗುತ್ತೆ ಗೊತ್ತಾ? ಸಿನಿಮಾಗಳಲ್ಲಿ ಬಳಸುವ ಈ ಪಿಸ್ತೂಲ್ಗಳು ಬರೀ ಸದ್ದು ಮಾಡುವುದಿಲ್ಲ. ಪಿಸ್ತೂಲಿನ ಕಾರ್ಟ್ರೇಜ್ ಅಂದ್ರೆ ಬುಲೆಟ್ ಬದಲಾಯಿಸಿದ್ರೆ ಮನುಷ್ಯನ ಪ್ರಾಣವೇ ಹೋಗುತ್ತದೆ. ಇದು ಬ್ಲ್ಯಾಂಕ್ ಕಾರ್ಟ್ರೇಜ್, ಇದು ಲೋಡೆಡ್ ಬುಲೆಟ್. ಇದರಲ್ಲಿ ಒಬ್ಬ ಮನುಷ್ಯನಿಗೂ ಕೊಲ್ಲಬಹುದು, ಒಂದು ಆನೆನೂ ಕೊಲ್ಲಬಹುದು. ಈ ಬ್ಲ್ಯಾಂಕ್ ಕಾರ್ಟ್ರೇಜ್ ಅಲ್ಲಿ ಏನೂ ಇರೋದಿಲ್ಲ, ಓನ್ಲಿ ಗನ್ ಪೌಡರ್. ಶಬ್ದ ಈ ಪೆಲೆಟ್ ಇರುತ್ತಲ್ಲ ಅದರಷ್ಟೇ ಸೌಂಡ್ ಬರುತ್ತೆ. ಪ್ರತಿ ಎಫೆಕ್ಟಿವ್ನೆಸ್ ಈಸ್ ಸೇಮ್, ಬಟ್ ಇದರಲ್ಲಿ ಕಿಲ್ಲಿಂಗ್ ಆಗುತ್ತೆ, ಇದರಲ್ಲಿ ಏನೂ ಆಗಲ್ಲ. ಗನ್ನಿಗೆ ಹಾಕಿ ನಾವು ಫೈರ್ ಮಾಡಿದ್ರೆ ಈ ಬ್ಲ್ಯಾಂಕ್ ಕಾರ್ಟ್ರೇಜನ್ನು ತಗೊಂಡು ಗನ್ನನ್ನು ಒಂದು ಬ್ಯಾಂಕ್ಗೆ ಒಳಗಡೆ ಹೋಗಿ ಫೈರ್ ಮಾಡಿ ದರೋಡೆ ಮಾಡೋರು ಒಂದು ಏರ್ ಫೈರ್ ಮಾಡಿದ ತಕ್ಷಣ ಎಲ್ಲರೂ ಭಯಭೀತ ಆಗಿಬಿಡ್ತಾರೆ. ಇದು ನಿಜವಾದ ಗನ್ನು, ನಾವು ಗಲಾಟೆ ಮಾಡೋದು ಸಾಯ್ತೀವಿ ಅಂಥೇಳಿ ಎಲ್ಲ ಮಲ್ಕೊಂಡ್ಬಿಡ್ತಾರೆ. ದರೋಡೆಗಾರರು ದರೋಡೆ ಮಾಡಿ ಇದನ್ನು ಯಾರೂ ಇದನ್ನು ಯೂಸ್ ಮಾಡೋಂಗೆ ಇಲ್ಲ, ಲೈಸೆನ್ಸ್ ಇರೋರು ಮಾತ್ರ ಯೂಸ್ ಮಾಡ್ಬೋದು. ಈ ವೆಪನ್ಸನ್ನು ಯಾರೇ ತಗೊಳ್ಳಿ ಭಾಳ ಎಚ್ಚರಿಕೆಯಲ್ಲಿ, ನನ್ನ ಪ್ರಕಾರ ಒಂದು ವಾಹನದ ಒಂದು ವಾಹನ ಅವರಿಗೆ ಒಂದು ವೆಹಿಕಲ್ ಇದ್ದರೆ ಅದ್ರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೋ ಅದರ ಹತ್ತರಷ್ಟು ಕಾಳಜಿ ವೆಪನ್ಗೆ ವಹಿಸ್ಬೇಕಾಗುತ್ತೆ. ಮಕ್ಕಳ ಕೈ ಸಿಕ್ಕದಂಗೆ ಎಷ್ಟೋ ಮನೆಗಳಲ್ಲಿ ಸೂಸೈಡ್ ಆಗೋದು. ಸೂಕ್ಷ್ಮವಾಗಿ ಈ ವಿಷಯವನ್ನು ಅವಲೋಕಿಸಿದಾಗ ನಾವು ಎಂಥ ಡೇಂಜರ್ ಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಯಾಕಂದರೆ ಮನುಷ್ಯನನ್ನು ಹೆದರಿಸುವ, ಜೀವಕ್ಕೆ ಹಾನಿ ತರುವ ಎಲ್ಲ ವಸ್ತುಗಳು ಅಪಾಯಕಾರಿ ವಸ್ತುಗಳೇ. 2016 ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಬ್ಲ್ಯಾಕ್ ಗನ್ ಅನ್ನುವ ಗನ್ಗಳೇ ಇಲ್ಲ. ಬಾಂಬೆ ದೆಹಲಿಯಲ್ಲಿ ಈ ಮಾದರಿಯ ಗನ್ಗಳನ್ನು ಈಗಾಗಲೇ ನಿಷೇಧಿಸಲಾಗಿದೆ.
ಇತ್ತೀಚೆಗೆ ನಡೆಯುತ್ತಿರುವ ಸರಗಳ್ಳತನ, ದರೋಡೆ, ಸುಲಿಗೆಗಳಂತಹ ಪ್ರಕರಣಗಳಲ್ಲಿ ಕ್ರಿಮಿನಲ್ಗಳು ಬಳಸುತ್ತಿರುವ ಗನ್ಗಳು ಇದೇ ಮಾದರಿಯ ಗನ್ಗಳು. ಒರಿಜಿನಲ್ ಪಿಸ್ತೂಲ್ ಮಾದರಿಗೆ ಹೋಲುವ ಈ ಗನ್ಗಳನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡುವಂತಿಲ್ಲ. ಆದರೆ ಬೆಂಗಳೂರಿನಲ್ಲಿ ವಿತೌಟ್ ಲೈಸೆನ್ಸ್ ಈ ಗನ್ಗಳು ನಮಗೆ ಸಿಗುತ್ತವೆ. ಇಂಥ ಮಾಫಿಯಾಕ್ಕೆ ಕಡಿವಾಣ ಹಾಕ್ತಿದ್ರೆ ಬೀದಿಗೊಬ್ಬ ಗನ್ ಹಿಡಿದು ಬೆದರಿಸೋಕೆ ನಿಂತ್ಕೊಳ್ತಾನೆ, ಆಗ ನಮ್ಮ ದೇಶಕ್ಕೂ ತಾಲಿಬಾನ್ಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನೋಡಿದ್ರಲ್ಲ, ಇದು ಗನ್ ಮಾಫಿಯಾದ ಕರಾಳ ಮುಖ. ಇದು ಇವತ್ತಿನ ಕವರ್ ಸ್ಟೋರಿ ವಿಶೇಷ. ಮುಂದಿನ ವಾರ ಮತ್ತೊಂದು ರೋಚಕ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಬರೆದು ತಿಳಿಸಬೇಕಾದ ವಿಳಾಸ ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್, ನಂಬರ್ 36, ಕ್ರಿಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ ಕವರ್ ಸ್ಟೋರಿ @ suvarnanews.in.